ಹರಿ ಓಂ ನಮಸ್ತೆ ನಾಗಚತುರ್ಥಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕಾನೇಕ ಪ್ರಾ ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಸರ್ಪವನ್ನು ಪೂಜಿಸುತ್ತಾ ಬಂದಿದ್ದೇವೆ ಈ ನಾಗಚತುರ್ಥಿಯಲ್ಲಿ ನಾವು ಆ ಒಂದು ನಾಗ ನಾಗ ಸರ್ಪದ ಚಿತ್ರವನ್ನು ಬಿಡಿಸ್ತೇವೆ ಮನೆಯಲ್ಲಿ ಬೆಳ್ಳಿಯ ಒಂದು ನಾಗನ ಮೂರ್ತಿ ಇದ್ದರೂ ಸಹಿತ ಅದಕ್ಕೆ ಹಾಲನ್ನೇ ಎರಿತೇವೆ ಈ ಒಂದು ನಾಗಪೂಜೆಯು ನಮ್ಮ ಪುರಾಣ ಕಾವ್ಯ ಮಹಾಕಾವ್ಯದಿಂದ ಜನಪದದಿಂದಲೂ ಕೂಡ ನಮಗೆ ಹಲವಾರು ಇದನ್ನು ಪೂಜಿಸುವಂತಹ ಉಲ್ಲೇಖಗಳಿದ್ದಾವೆ ಋಗ್ವೇದದಲ್ಲಿಯೂ ಕೂಡ ನಾಗಪೂಜೆ ಸಂಬಂಧಿಸಿದ ಅಂಶಗಳಿದ್ದಾವೆ ಇಂದ್ರನು ನಾಗಗಳನ್ನು ಧ್ವಂಸ ಮಾಡಿದ್ದನಾಗಿ ಅದರಿಂದ ಅವನು ಅನೇಕ ದುಃಖಕ್ಕೆ ಒಳಗಾಗಿದ್ದಾನಂತೇಳು ಕೂಡ ಪುರಾಣೋಕ್ತವಾದ ಕಥೆಗಳಿದ್ದಾವೆ ಅದಕ್ಕಾಗಿ ನಾಗ ನಾಗಗಳನ್ನು ನಾವು ಕೊಂದರೆ ನಮಗೆ ನಾಗದೋಷ ಹತ್ತುತ್ತದೆ ಅಂಥೇಳಿ ನಮ್ಮ ಪೂರ್ವಜರು ಅದರಿಂದ ದೂರ ಇರಲಿಕ್ಕೆ ತಿಳಿಸಿದ್ದಾರೆ ಒಂದು ನಾಗನ ಮಹತ್ವ ಬಹಳ ಇದೆ ಜೈನ ಬೌದ್ಧ ಶೈವ ವೈಷ್ಣವರು ಕೂಡ ಗಾಣಪತ್ಯದವರು ಶಾಕ್ತ ಅಂದರೆ ಶಕ್ತಿ ಆರಾಧನೆ ಮಾಡುವರು ಕೂಡ ಆ ನಾಗದೇವತೆಯನ್ನು ಪೂಜಿಸುತ್ತಾರೆ ಈ ನಾಗದೇವತೆಯು ವಿಷ್ಣುವಿನ ಹಾಸಿಗೆಯ ಹಾಸಿಗೆಯಾಗಿದ್ದನ್ನು ನೋಡ್ತೇವೆ ಶಿವನಿಗೆ ಅದು ಕಂಠಾಭರಣ ಗಣಪತಿಯ ಹೊಟ್ಟೆಗೆ ಅದು ಬೆಲ್ಟಾಗಿ ಕಟ್ಟಿರುತ್ತಾರೆ ಭೂಭಾರವನ್ನೇ ಹೊತ್ತಿರುವಂಥ ಅಸಾಧಾರಣ ಶಕ್ತಿಶಾಲಿಯಾದ ಆದಿಶೇಷನ್ ತನ್ನ ತಲೆಯ ಮೇಲೆ ಈ ಪೃಥ್ವಿಯನ್ನು ಇಟ್ಟುಕೊಂಡಿದ್ದಾನೆ ಹೀಗಾಗಿ ಹಾವು ವಿಷಯುಕ್ತ ವಿಷಜಂತುವಾಗಿದ್ದರೂ ಸಹಿತ ದೈವ ಸನ್ನಿಧಿಯಲ್ಲಿ ಇದು ಅಮೃತ ಪ್ರಾಯವಾಗಿದೆ ದೈವದ ಸನ್ನಿಧಿಯಲ್ಲಿ ಇದರ ವಿಷವನ್ನು ಕೂಡ ಅಮೃತವೆಂದು ನಾವು ಪರಿಗಣಿಸುತ್ತೇವೆ ನಿಜವಾಗಿಯೂ ಕೂಡ ಈಗಿನ ವಿಜ್ಞಾನಿಗಳಿದನ್ನು ಹುಡುಕಿ ತೆಗೆದಿದ್ದಾರೆ ಇದರ ವಿಷವು ಕ್ಯಾನ್ಸರ್ದಂತಹ ಭಯಂಕರ ರೋಗಗಳಿಗೆ ಅಮೃತಪಾಯವಾದ ಅದು ಔಷಧಿಯಾಗಿದೆ ಹೀಗಾಗಿ ಇದನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯತೆಯಾಗಿದೆ ಅಂಥೇಳಿ ಭಾರತದಲ್ಲಿ ಹಿಂದಿನಿಂದಲೂ ಕೂಡ ಈ ನಾಗ ನಾಗದೇವತೆಯನ್ನು ಪೂಜಿಸುತ್ತಾ ಬಂದಿದ್ದೇವೆ ಈ ನಾಗವಂಶೀಯರು ಕೇರಳದಲ್ಲಿ ಅಸ್ಸಾಂದಲ್ಲಿ ನಾಗಾನಾಲ್ಯಾಂಡದಲ್ಲಿದ್ದಾರೆ ಅಂತೇಳಿನೂ ಕೂಡ ಅನೇಕಾನೇಕ ದಂತಕಥೆಗಳೂ ಇದ್ದಾವೆ ಈ ನಾಗದೇವತೆಯನ್ನು ನಾವು ನಾಗಚತುರ್ಥಿ ಮತ್ತು ನಾಗಪಂಚಮಿ ಎರಡು ದಿನ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಸಿಹಿ ಅಡುಗೆಯನ್ನು ಮಾಡಿ ಪರಸ್ಪರ ಎಲ್ಲರೂ ಖುಷಿ ಖುಷಿಯಾಗಿ ಈ ಆಚರಿಸುವಂತಹ ಒಂದು ಪ್ರಸಿದ್ಧವಾದ ಒಂದು ಹಬ್ಬ ಈ ಹಬ್ಬದಲ್ಲಿ ಮಕ್ಕಳಿಗೆ ಸುಂದರವಾದ ಬಟ್ಟೆಯನ್ನು ಹಾಕುತ್ತೇವೆ ಅವರಿಗೆ ಬಳೆಯನ್ನು ತೊಡಿಸಿ ಅವರಿಗೆ ಹೂವು ಮೂಡಿಸಿ ಮನೆ ಮನೆಗಳಿಗೆ ಉಂಡಿ ಕೊಟ್ಟು ಬಂದು ಅವರ ಹಿರಿಯರ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳುವಂತಹ ಒಂದು ಪದ್ಧತಿ ಇದೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಯದಿಂದ ಬಾಗಿಲನ್ನು ಸಾರಿಸಿ ನಾಗರ ಹಾವಿನ ಚಿತ್ರಗಳನ್ನು ಬರೆದು ನೇಮದಿಂದ ಪೂಜಿಸಬೇಕು ಭಾದ್ರಪದದಿಂದ ನಾವು ಪಂಚಮಿಗಳಲ್ಲಿ ನಾಗನನ್ನು ಪೂಜಿಸಿದರೆ ಸರ್ಪದೋಷ ನಿವಾರಣೆ ಆಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಪ್ರತಿ ಷಷ್ಠಿಯ ದಿನ ಸುಬ್ರಹ್ಮಣ್ಯಂ ಅಂದರೆ ಸ್ಕಂದ ಪೂಜೆ ಮಾಡಿ ಹಾಲೆರೆಯಬೇಕು ಶ್ವೇತಾಂಬರ ಜೈನರು ಕೂಡ ಶ್ರಾವಣ ಶುದ್ಧ ಪಂಚಮಿಯಲ್ಲಿ ನಾಗಪಂಚಮಿ ಋತವನ್ನು ಮಾರ್ಗಶಿರದ ಶುದ್ಧ ಪಂಚಮಿಯಲ್ಲಿಯೂ ಕೂಡ ನಾಗರ ದೀಪಾವಳಿ ಅಂತಲೂ ಮಾಡುತ್ತಾರೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ನಿಜವಾದ ಜೀವಂತ ನಾಗರ ಹಾವುಗಳನ್ನು ಪೂಜಿಸುತ್ತಾರೆ ಎತ್ತಿನ ಗಾಡಿನ ಶೃಂಗರಿಸಿ ಅದರ ಮೇಲೆ ಎತ್ತಿದ ನಾಗಗಳನ್ನು ಮಡಿಕೆಗಳಲ್ಲಿಟ್ಟು ಅವಕ್ಕೆ ಹಾಲೆರೆದು ಹೂ ಗಂಧ ಪುಷ್ಪಗಳಿಂದ ಪೂಜಿಸುತ್ತಾರೆ ಊರಿನಲ್ಲಿ ಸಂಭ್ರಮದಿಂದ ಮೆರವಣಿಗೆಗಳನ್ನು ಜೀವಂತ ಹಾವಿನ ಮೆರವಣಿಗೆಗಳನ್ನು ಕೂಡ ಮಾಡುತ್ತಾರೆ ಇಂತಹ ಜಾತ್ರೆಯಲ್ಲಿ ಇಂತಹ ಜಾತ್ರೆಗಳು ಇಂಥ ಜಾತ್ರೆಗಳು ಪುನಃ ಪುನಃ ಬರುತ್ತವೆ ಹೀಗಾಗಿ ನಾವು ಹಾಲೆ ಹಾವಿಗೆ ಹಾಲು ಪ್ರಿಯವಾದ ಆಹಾರವೆಂದು ತಪ್ಪು ನಂಬಿಕೆನೂ ಇದೆ ಇದು ಒಂದು ಇದು ಮಾಂಸಾಹಾರಿ ಕಪ್ಪೆ ಹುಳ ಹುಪ್ಪಡಿಗಳನ್ನು ತಿನ್ನುತ್ತದೆ ಹೀಗಾಗಿ ಈ ಒಂದು ವಿಶಿಷ್ಟವಾದ ನಾಗದೇವತೆಯನ್ನು ಆದಿದೆ ಅಂತ ಹೇಳಿನೂ ವಿಷ್ಣುವಿನ ವಾಹನ ರೂಪದಲ್ಲಿರುವಂತಹ ಸೇವೆಯನ್ನು ಸಲ್ಲಿಸುತ್ತಿರುವ ಗರುಡ ಇದರ ವೈರಿ ಅಂತ ಹೇಳೂ ಕೂಡ ನಾವು ಹೇಳುತ್ತೇವೆ ಆದರೂ ಸಹಿತ ಇದು ಅತ್ಯಂತಿಕ ಶ್ರೇಷ್ಠವಾದದ್ದು ಈ ಹಾವನ್ನು ನಾವು ಎಷ್ಟು ಪೂಜಿಸಿದರೂ ಸಹಿತ ಕಡಿಮೆ ಇದೆ ಇದರ ಒಂದು ವಂಶವನ್ನು ನಾವು ಸಂರಕ್ಷಿಸಬೇಕು ನಮ್ಮ ಮುಂದಿನ ಜನಾಂಗಕ್ಕೆ ಇದು ಉಪಯುಕ್ತವಾದದ್ದು ಹೀಗಾಗಿ ದುರ್ಜನಂ ಪ್ರಥಮಂ ಒಂದೆ ಅಂತಲೂ ಹೇಳ್ತಾರೆ ಅದರಂತೆ ಬಸವಣ್ಣವರು ಹೇಳ್ತಾರೆ ದಿಟನಾಗರ ಕಂಡರೆ ಹಾಲ್ ದಿಟನಾಗರ ಕಂಡರೆ ಕೊಲ್ಲುವರಯ್ಯ ಕಲ್ಲನಾಗರ ಕಂಡರೆ ಹಾಲು ಹೆರುವರಯ್ಯ ಅಂತ ಹೇಳ್ತಾರೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ನಾಗರವನ್ನು ಸಂರಕ್ಷಿಸೋಣ ನಮ್ಮ ಪರಿಸರಕ್ಕೆ ಇದು ಉಪಯುಕ್ತವಾದದ್ದು ಅಂಥೇಳಿ ನಾಗರ ಪಂಚಮಿಯಲ್ಲಿ ಪೂಜಿಸಿ ನಾವು ಇದರ ಸಂರಕ್ಷಣೆಗೆ ಮಕ್ಕಳಿಗೆ ಉಪದೇಶಿಸೋಣ ಹರಿ ಓಂ ವಿಜಯಾಬದಿಯ ನಮಸ್ಕಾರಗಳು ಹರಿ ಓಂ